ಏರ್ಪೋ ಕೇಳಿ ಬ್ಯಾನ್ ಆಗಿಲ್ಲ 10 ರೂಪಾಯಿ ಕಾಯಿನ್. ಸುಳ್ಳು ವದಂತಿಗೆ ಕಂಗೆಟ್ಟಿದ್ದಾರೆ ಜನ. ಚಲಾವಣೆ ಆಗ್ತಿಲ್ಲ 10 ರೂಪಾಯಿ ನಾಣ್ಯ. ಸುವರ್ಣ ನ್ಯೂಸ್ ಮೆಗಾ ರಿಯಾಲಿಟಿ ಚೆಕ್. ರಾಜ್ಯದಲ್ಲಿ ಜನರಿಗೆ 10 ರೂಪಾಯಿ ಕಾಯಿನ್ ಅಂದ್ರೇನೆ ದೂರ ಸರಿಯುವಂತ ಪರಿಸ್ಥಿತಿ ಎದುರಾಗಿದೆ. ಹೆಚ್ಚಿನ ಕಡೆಗಳಲ್ಲಿ 10 ರೂಪಾಯಿ ಕಾಯಿನ್ ಸ್ವೀಕರಿಸೋದಕ್ಕೆ ಜನರು ನಿರಾಕರಿಸಿದ್ದಾರೆ. 10 ರೂಪಾಯಿ ಕಾಯಿನ್ ಬಗ್ಗೆ ಹಬ್ಬಿದ ವದಂತಿಯ ಕುರಿತು ಸ್ಪಷ್ಟನೆ ನೀಡಿದ್ದ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಆದೇಶ ಮಾಡಿತ್ತು. ಇಷ್ಟಾದರೂ ಕೂಡ ರಾಜ್ಯದ ಹಲವು ಕಡೆ 10 ರೂಪಾಯಿ ನಾಣ್ಯಗಳನ್ನ ಸ್ವೀಕರಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಜನ. ಐನೂರು ಹಾಗೆ 1,000 ಮುಖಬೆಲೆಯ ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರವಷ್ಟೇ ಈ ವದಂತಿ ಕ್ರಮೇಣವಾಗಿ ಹರಡ್ತಾ ಹೋಯಿತು. 10 ರೂಪಾಯಿ ಕಾಯಿನ್ ಬ್ಯಾನ್ ಆಗಿದೆ ಅನ್ನೋ ವದಂತಿ ಅದು. ರಿಸರ್ವ್ ಬ್ಯಾಂಕ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಆ ರೀತಿ ಏನು ಮಾಡಿಲ್ಲ. ನಾಣ್ಯಗಳನ್ನ 10 ರೂಪಾಯಿ ಕಾಯಿನ್ ಅನ್ನ ನೀವು ತೆಗೆದುಕೊಳ್ಬಹುದು ಅಂತ. ಹಾಗಿದ್ರೂ ಕೂಡ ವ್ಯಾಪಾರಸ್ಥರು 10 ರೂಪಾಯಿ ಕಾಯಿನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೂ ಮುಂದು ನೋಡ್ತಿದ್ದಾರೆ. ಇದು ಜೆಂಟ್ಸ್ ಇದೆಯಾ? ಜೆಂಟ್ಸ್ ಇದೆ, ಲೇಡೀಸ್ ಇದ್ದಿದ್ದು ಇದೆಲ್ಲ ಜೆಂಟ್ಸ್. ಸಾಕು ಸಾಕೊಂಡಿರೋ ಕಾಣಿಸಲ್ಲ. 50 ರೂಪಾಯಿ ಹೇಳಿ ಸರ್. ಒಂದು 10 ರೂಪಾಯಿ ಕೊಡಿ ಸರ್. ಯಾಕೆ ಸರ್ ಹೋಗ್ತಾ ಇದೆಯಲ್ಲ ಸರ್ ಇದು. ಹಾಂ ಬೇಡ ಅಣ್ಣ. ಯಾಕಣ್ಣ? ಹಾಂ ಇದೆ ಅಲ್ವ ಇರೋದು, ಕಾಯಿನ್ ಇದೆ ಇರೋದು. ಈ ಕುರಿತು ಸುವರ್ಣ ನ್ಯೂಸ್ ರಾಜ್ಯದಾದ್ಯಂತ ರಿಯಾಲಿಟಿ ಚೆಕ್ ನಡೆಸಿದೆ. 10 ರೂಪಾಯಿ ಕಾಯಿನ್ ಬಗ್ಗೆ ಜನರ ಪ್ರತಿಕ್ರಿಯೆ ಪಡೆಯುವ ಪ್ರಯತ್ನವನ್ನ ಮಾಡಿದ್ದೇವೆ. ಜನರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದಿಡ್ತಿದ್ದೇವೆ. ಬನ್ನಿ ಹಾಗಿದ್ರೆ ಬೆಂಗಳೂರಿನಲ್ಲಿ 10 ರೂಪಾಯಿ ಕಾಯಿನ್ ಬಗ್ಗೆ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ನಂದೀಶ್ ವಿವರಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ 10 ರೂಪಾಯಿ ನಾಣ್ಯಗಳನ್ನು ಏನು ಹೊರ ಚಲಾವಣೆಗೆ ಬಿಟ್ಟಿದೆ. ಆದರೆ ಇದು ಎಲ್ಲೂ ಕೂಡ ಚಲಾವಣೆ ಆಗ್ತಾ ಇಲ್ಲ. ಯಾಕಂತಂದರೆ ಜನರು ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ. ಯಾಕಂತಂದರೆ 10 ರೂಪಾಯಿ ನಾಣ್ಯಗಳು ಎಲ್ಲೂ ಕೂಡ ಹೋಗ್ತಾ ಇಲ್ಲ, ಬ್ಯಾಂಕ್ನವರು ತಗೊಳ್ತಾ ಇಲ್ಲ ಅನ್ನುವಂಥ ಮಾತನ್ನು ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಹೇಳ್ತಾ ಇದ್ದಾರೆ. ಯಾಕೆ ತಗೊಳ್ತಾ ಇಲ್ಲ ಇದ್ರ ಬಗ್ಗೆ ಸ್ವತಃ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವು ನಿಮಗೆ ತೋರಿಸ್ತೀವಿ. ಈ ಬಗ್ಗೆ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗ ನಿಮ್ಮ ಅಂಗಡಿಯಲ್ಲಿ ಈಗ 10 ರೂಪಾಯಿ ಚಲಾವಣೆಯನ್ನು ಕೇಂದ್ರ RBIನವರು ಚಲಾವಣೆಗೆ ತಂದಿದ್ದಾರೆ. ಈಗ ಗ್ರಾಹಕರು ತಂದ್ಕೊಡ್ತಾ ಇದ್ದಾರೆ, ನೀವು ಯಾಕೆ ತಗೊಳ್ತಾ ಇಲ್ಲ, ಏನು ಹೇಳ್ತಾರೆ ಸರ್? 1-2 ಆದರೂ ತಗೋಬೋದು ಸರ್, 10-15 ಹಿಂಗೆ ಕೊಡ್ರಿ ಅಂತ ಹೇಳೋದು ಸರ್. ಬೇರೆ ಆದರೆ ಕಡಿಸ್ಕೊಳ್ಳಲ್ಲ. ಈ ಗ್ಯಾಸ್ ಇದ್ದಾಗ ಕೊಡಿದ್ರೆ ಗ್ಯಾಸಲ್ಲಿ ತೊಗೊಳ್ಳಲ್ಲ, ಕರೆಂಟ್ ಬಿಲ್ ಕಟ್ಟಿದ್ರೆ ಕರೆಂಟ್ ಬಿಲ್ ತೊಗೊಳ್ಳಲ್ಲ. ಇಷ್ಟಾಗಿದೆ ಸರ್, ಕೊಕೋಕೋಲಾ ಕೊಟ್ಟರೆ ಕೊಕೋಕೋಲಾನು ತಾದೇ ಇಲ್ಲ. ಜನಗಳಿಗೆ ನೀವು ಚೇಂಜ್ ಕೊಟ್ಟಂತ ಸಂದರ್ಭದಲ್ಲಿ 10 ರೂಪಾಯಿ ಅವ್ರ ಹತ್ರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ? ಚೇಂಜ್ ತೊಗೊಳ್ಳಲ್ಲ ಸರ್, ಅವ್ರ ಹತ್ರ ಕೊಡ್ತಾರೆ, ನಾವು ಚೇಂಜ್ ಕೊಡುವವರು ತೊಗೊಳ್ಳಲ್ಲ ಸರ್. ಈ ತರ ಇದೆ. 10 ರೂಪಾಯಿ ಕಾಯಿನ್ ಕೊಟ್ಟಾಗ ಏನ್ ಹೇಳ್ತಾರೆ? 10 ರೂಪಾಯಿ ಕೊಡ್ರಿ, 10 ರೂಪಾಯಿ ಏನೇನ ಕೊಡ್ತೀನಿ ನಡೆಯಲ್ಲ, ಏನಿಲ್ಲ, ಗ್ಯಾಸ್ ಹೋದ್ರೆ ಗ್ಯಾಸ್ ಹಾಕ್ಸ್ಕೊಳ್ಳಲ್ಲ, ಏನು ಕರೆಂಟ್ ಬಿಲ್ ಕಟ್ಟೋರು ಕರೆಂಟ್ ಬಿಲ್ ತೊಗೊಳ್ಳಲ್ಲ ಅಂತ. ಈಗ ಯಾಕೆ ಕರೆಂಟ್ ಬಿಲ್ ಕಟ್ಸ್ಕೊಳ್ತಾ ಇಲ್ಲ? ಯಾಕೆ ಗೊತ್ತಿಲ್ಲ ಸರ್. 1-2 ಆದರೂ ತಗೋಬೋದು, ನೀವು ಇಷ್ಟೊಂದು ಕೊಡ್ತೀರಿ, 10-15 ಕೊಡ್ರಿ, ಎಲ್ಲಿ ತೊಗೊಳೋದು? ಅವರು ನೋಡಿರ 10 ಕಾಯಿನ್ ಮೇಲೆ ಚಲಾವಣೆಯಲ್ಲಿ ತಾದ್ದೇ ಇಲ್ಲ ಅಂತ ಹೇಳ್ದಾರೆ. ಕೆ ಬಿ ಅವರು ಹೇಳಿದ್ದು. ಸರ್, ಈಗ ನೀವು ಕೂಡ ಈಗ ನಿಮ್ಗೆ ಕೂಡ ಅನುಭವ ಆಗಿದೆ, ನಿಮ್ಗೆ 10 ರೂಪಾಯಿ ಕಾಯಿನ್ ಸಿಕ್ಕಿದ್ಯಾ? ಈಗ ಅಂಗಡಿಗಳು ಹೋದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅವರು? ಈಗ ನಾವು ಅಂಗಡಿಗಳು ತಗೊಂಡು ಹೋದ್ರೆ ಅಲ್ಲಿ ಅವ್ರ ಅಂಗಡಿ ಅವ್ರ ಮಾಲೀಕರು ಏನಂತಾರೆ, ಇಲ್ಲ ಇದು ಬ್ಯಾಂಕಲ್ಲೇ ತಗೊಂತಾ ಇಲ್ಲ, ನಾವ್ ಹೆಂಗ್ ತಗೊಳ್ಳೋದು ಅಂತ ಹೇಳಿ ಅವ್ರು ನಮಗೆ ಇದು ಮಾಡ್ತಾ ಇದಾರೆ. ಆದ್ರಿಂದ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ನಾವು RBI ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತಂದ್ರೆ, ಆದ್ರೆ ನಮ್ಮ ಕಂಪ್ಲೇಂಟ್ ಯಾರು ತಗೊಂತಾ ಇಲ್ಲ. ಅದಕ್ಕೋಸ್ಕರ ಈ 10 ರೂಪಾಯಿ ಚಲಾವಣೆಯನ್ನು ನಿಲ್ಲಿಸ್ಬಿಡಿ, ಇಲ್ಲಾಂದ್ರೆ ಎಲ್ಲ ಪಕ್ಕ ನಮ್ಮ ಮಾಹಿತಿಯನ್ನು ಕೊಟ್ಟು ಚಲಾವಣೆ ಮಾಡಿ ಅಂತೇಳಿ ನಾವು ಅಂಗಡಿಯವ್ರನ್ನ ಕೇಳ್ತಾ ಇದೀವಿ. ಅಂಗಡಿಯಲ್ಲಿ ತಗೊಂಡಿಲ್ಲ ಅಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ನಾವು ಅಂಗಡಿಯವ್ರಿಗೆ ಹೇಳಿದೀವಿ ಸರ್. ಈಗಾಗಲೇ ಏನು RBIನವರು ಒಂದು ಸ್ಪಷ್ಟವಾಗಿ ಹೇಳಿದೆ, ಈಗ 10 ರೂಪಾಯಿ ಕಾಯಿನ್ನ ಚಲಾವಣೆಗೆ ಇದೆ, ಎಲ್ಲ ಕಡೆ ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಕೊಟ್ಟಿದ್ದಾರೆ. ಈಗ ಅದು ಎಲ್ಲ ಸಾರ್ವಜನಿಕವಾಗಿ ಕೂಡ ಅದು ಪ್ರಕಟಣೆ ಆಗಿದೆ. ಯಾಕೆ ಈಗ ಅಂಗಡಿಗಳವ್ರ ಸ್ವೀಕಾರ ಮಾಡ್ತಾ ಇಲ್ಲ? ಅದು ಅವ್ರು ಕೇಳಿದಾಗ ನಮ್ಮ ಬ್ಯಾಂಕಲ್ಲಿ ಅವ್ರು ನಮ್ಗೆ ತೊಗೊಳ್ತಾ ಇಲ್ಲ, ನಾವು ನಿಮ್ಮ ಹತ್ರ ಹೆಂಗೆ ತೊಗೊಳ್ಳೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳಿದ್ವಿ ಬ್ಯಾಂಕಲ್ಲಿ ನೀವು ಹೋಗಿ ಇದು ಮಾಡಿ, ಏನಕ್ಕೆ ತೊಗೊಂತಲ್ಲ, ಇಲ್ಲಾಂದ್ರೆ ಈ ಕಾಯಿನ ನಿಲ್ಲಿಸ್ಬಿಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ವಿ. ಆದ್ರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ, ಈ 10 ರೂಪಾಯಿ ಕಾಯಿನ ನಾವು ಬ್ಯಾಂಕ್ ತೊಗೊಂಡೋಗಿ ಕೊಡ್ತೀವಿ ಸರ್ ಅಂತೇಳಿ ಅವ್ರು ತೊಗೊತಾ ಇದ್ದಾರೆ ಅಷ್ಟೇ ಸರ್.
ಜೊತೆಗೆ ಏನಂತಂದ್ರೆ ಈ ಒಂದು 10 ರೂಪಾಯಿ ಕಾಯಿನ್ಗಳು ಸಾಕಷ್ಟು ಒಂದ್ ರೀತಿ ಏನು ಇದಾವೆ, ಈ ಕಾಯಿನ್ಗಳು ಸಾಕಷ್ಟು ಒಂದ್ ರೀತಿ ಗ್ರಾಹಕರು ಕೂಡ ಒಂದ್ ರೀತಿ ಗೊಂದಲ ಉಂಟಾಗ್ತಾ ಇದೆ, ಮತ್ತೆ ಏನು ಅಂಗಡಿ ಮಾಲೀಕರು ಇದ್ದಾರೆ ಅವ್ರಿಗೂ ಒಂದ್ ರೀತಿ ಇರುಸು ಮುರುಸು ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ರೀತಿ ನಾವು ಜಾಸ್ತಿ ಕಾಯಿನ್ಗಳನ್ನ ತೆಗೆದುಕೊಂಡ್ರೆ ನಾವು ತಗೊಳಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಕೂಡ ಬೇರೆ ಬೇರೆ ಕರೆಂಟ್ ಬಿಲ್ ಆಗಿರ್ಬೋದು ಮತ್ತೆ ಗ್ಯಾಸ್ ಏಜೆನ್ಸಿಗಳಲ್ಲೂ ಕೂಡ ನಾವು ಬಿಲ್ಗಳನ್ನ ಕಟ್ಟಂತ ಸಂದರ್ಭದಲ್ಲಿ ಅವರು ಬಿಲ್ಗಳನ್ನ ಕಟ್ಸ್ಕೊಳ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ನಂದೀಶ್ ಮಲೆನಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು. ದಾವಣಗೆರೆ ನಗರದ ಮಾರುಕಟ್ಟೆ ಪ್ರದೇಶ ಅಂಗಡಿ ಮುಂಗಟ್ಟುಗಳಲ್ಲಿ 10 ರೂಪಾಯಿ ನಾಣ್ಯ ಚಲಾವಣೆಯಲ್ಲಿಲ್ಲ. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ 10 ರೂಪಾಯಿ ನಾಣ್ಯ ಅಷ್ಟೇ ಅಲ್ಲ, 5 ರೂಪಾಯಿ ನೋಟು 50 ಪೈಸೆ ನಾಣ್ಯವೂ ಸಹ ಚಲಾವಣೆಯಲ್ಲಿಲ್ಲ. 5 ರೂಪಾಯಿ ಕಾಯಿನ್ ಅನ್ನ ತೆಗೆದುಕೊಳ್ಳುವ ಅಂಗಡಿಯವರು 5 ರೂಪಾಯಿ ನೋಟನ್ನ ಮಾತ್ರ ಮುಟ್ತಾ ಇಲ್ಲ. ಇನ್ನು ಈ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ನಡೆಸಿರುವಂತಹ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ದಾವಣಗೆರೆಯ ಬಹುತೇಕ ಮಾರುಕಟ್ಟೆ ಪ್ರದೇಶಗಳಲ್ಲಿ 10 ರೂಪಾಯಿ ಕಾಯಿನ್ ಅನ್ನು ತೆಗೆದುಕೊಳ್ತಾ ಇಲ್ಲ. ಈ ಬಗ್ಗೆ ನಾವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಕ್ ಬಂದಿದೀವಿ ಸರ್. 10 ರೂಪಾಯಿ ಕಾಯಿನ್ ತಗೊಂತಾರ ಇಲ್ವಾ, ಹೆಂಗಿದೆ ಪರಿಸ್ಥಿತಿ ಇಲ್ಲಿ? ನಾವು ಅಂಗಡಿಯವರೇನ ತಗೋಣಕ್ ಇಷ್ಟಪಡ್ತೀವಿ, ಬಟ್ ಜನಗಳು ಅದನ್ನ ತಗೋಣಕ್ ಇಷ್ಟಪಡ್ತಾ ಇಲ್ಲ. ಇಲ್ಲ ಬ್ಯಾನ್ ಆಗೈತೆ ಅಂತಾರೆ. ಇದು ಬ್ಯಾನ್ ಆಗೈತೋ ಇಲ್ಲ ಅನ್ನೋದು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇದನ್ನ ಸರ್ಕಾರ ತಪ್ಪ ತಿಳಿಸಿ ಜನರಿಗೆ ತಿಳಿಸೋಂಥ ವ್ಯವಸ್ಥೆ ಮಾಡಬೇಕು. ಬಟ್ ಬ್ಯಾನ್ ಏನೂ ಆಗಿಲ್ಲ, ಆದರೆ ಇದನ್ನ ತಿಳಿಸೋ ವ್ಯವಸ್ಥೆ ಮಾಡಬೇಕು. ಅಲ್ಲ, ಈಗ ನಿಮಗೆ ಒಂದು ಮಾದರಿ ಯಾವುದೋ ಒಂದು ಮಾದರಿ ತಗೊಂತಾ ಇರಲ್ಲ ಕಾಯಿನ, ಬಟ್ ಈಗ ಅದು ತಗೊಂಡು ನೀವೇನು ಮಾಡ್ತೀರಾ? ಬ್ಯಾಂಕಿಗೆ ಹೋಗಿ ನೀವೇ ಕಟ್ಟಬೇಕಾ ಅಥವಾ ಹೆಂಗ್ ಮಾಡ್ತಿದ್ದೀರಾ? ಇಲ್ಲ, ನಾವು ಅದನ್ನ ಪಿಗ್ನಿ ಮುಖಾಂತರ ಬಂದ್ರೆ ಒಂದು ಎರಡು ಬಂದು ತಗೊಂಡು ಪಿಗ್ನಿಯರಿಗೆ ಕಟ್ಟೋ ವ್ಯವಸ್ಥೆ ಮಾಡ್ತಾ ಇದೀವಿ. ಬಟ್ ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ತರಪ ಚೇಂಜ್ ಕೊಟ್ರೆ ಬ್ಯಾಡ್ರಿ ಅಂತ ಹೇಳ್ತಾರೆ. ಅಲ್ಲ, ಪಿಗ್ನಿ ಅವ್ರು ತಗೊಂತ ಇದಾರೆ ಕಾಯಿನ? ತಗೊಂತ ಇದ್ದಾರೆ. ಇಲ್ಲೊಬ್ರು ಸಾರ್ವಜನಿಕರು ಇದ್ದಾರೆ ಸರ್, ಹೆಂಗಿದೆ ಈಗ ತಗೊಂತಾರೆ? ನೀವು ತಗೊಂಡ್ರೆ ಅಂಗಡಿಯವ್ರು ತಗೊಂತಂದು ಹೇಳ್ತಿದಾರೆ, ಹೆಂಗ್ ಸರ್? ನಿಜ ಅದು ಯಾರು ಯಾರು ನೋಡ್ತಾ ಇದ್ದೀನಿ, ಗಮನಿಸ್ತಾನ ಇದ್ದೀನಿ, ಯಾರು ನಾವಾಗ್ಲಿ ತಗೊಂತಾ ಇಲ್ಲ. ಯಾಕಂದ್ರೆ ಅಂಗಡಿಯವ್ರು ತಗೊಂತ ಅಂದ್ಮೇಲೆ ನಾವು ತಗೊಂಡಾಗ್ತಾ ಇಲ್ಲ. ಹಂಗಾಗಿದೆ, ಬೇರೆ ನಾನು ಬೆಂಗಳೂರು ಹುಬ್ಳಿ ಎಲ್ಲ ಹೋಗ್ತಾ ಇದ್ದೀನಲ್ಲ, ಅಲ್ಲೇನು ಇದ್ರ ಬಗ್ಗೆ ಸಮಸ್ಯೆನೇ ಇಲ್ಲ. ಇದು ನನ್ನ ಒಂದು ಅನುಭವ ಹೇಳ್ತಿದ್ದೀನಿ. ಇದು ಯಾಕೆ ಇದು ದಾವಣಗೆರೆ ಸುತ್ತಮುತ್ತ ಪ್ರದೇಶದಲ್ಲಿ ಈ ತರ ಮಾಡ್ತಾ ಇದಾರೆ ಅನ್ನೋ ಗೊತ್ತಿಲ್ಲ. ಆರ್ ಬಿ ಐನವರು ಸ್ಪಷ್ಟನೆ ಮಾಡಿದ್ದಾರೆ, ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ. ಇದ್ರ ಬಗ್ಗೆ ಯಾವುದು ಇದು ಇಲ್ಲ, ಆತಂಕ ಪಡಬೇಡ್ರಿ, ಬ್ಯಾನ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಆದರೆ ಇಲ್ಲಿ ಲೋಕಲ್ ಪ್ರಾಪರ್ ಏರಿಯಾದಾಗ ಯಾಕೆ ಇರ್ತೀವಿ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅದು ನಮಗೂ ತಿಳಿಯದಂಗೆ ಆಗ್ಬಿಡೋದು. ದಯಮಾಡಿ ಇದನ್ನ ಸ್ಪಷ್ಟನೆ ಮಾಡಬೇಕು. ಡಿ ಸಿ ಅವರಾಗಲಿ ಮತ್ತು ಸಂಬಂಧಪಟ್ಟ ಇದಕ್ಕೆ ಆರ್ ಬಿ ಐ ಸಂಬಂಧಪಟ್ಟರಾಗಲಿ ಇದಕ್ಕೆ ಸ್ಪಷ್ಟನೆ ಮಾಹಿತಿ ಕೊಡಬೇಕು. ಅಲ್ಲ, ಈಗ 5 ರೂಪಾಯಿ ನೋಟನ್ನು ಸರ್ಕಾರ ಬ್ಯಾನ್ ಮಾಡಿಲ್ಲ, ಆದರೂ 5 ರೂಪಾಯಿ ನೋಟನ್ನು ತಗೊಂತಿಲ್ಲ, ಯಾಕೆ ತಗೊಂತಿಲ್ಲ? ಅದನ್ನು ಇನ್ನು ಕೇಳ್ತಕ್ಕಂಥ ಪ್ರಶ್ನೆ ಚೆನ್ನಾಗಿದೆ. 5 ರೂಪಾಯಿ ನೋಟ್ ಕಾಯಿನ್ ತಗೊಂತಾರೆ, ಬಟ್ ನೋಟ್ ತಗೊಂತ ಇಲ್ಲ. ಅದಕ್ಕೂ ಒಂದು ಇದು ಮಾಡ್ತಾ ಇದ್ದಾರೆ. ಇದು ಏನಂತ ನಮಗೂ ತಿಳಿದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ದಯಮಾಡಿ ನೀವು ಇದನ್ನು ಸ್ವಲ್ಪ ಆರ್ ಬಿ ಐ ಸಂಬಂಧಪಟ್ಟರಿ, ಆರ್ ಬಿ ಐ ಆಗಲಿ, ಜಿಲ್ಲಾಡಳಿತ ಆಗಲಿ, ಇದಕ್ಕೆ ಸ್ಪಷ್ಟ ಬೇರೆ ಪ್ರದೇಶಗಳಾಗ ಬೆಂಗಳೂರಾಗಲಿ ನಾನು ಹೋದಂಗೆ ಹುಬ್ಬಳ್ಳಿ ತಗೊಂತ ಇದ್ದಾರೆ. ತಗೊಂತ ಅಲ್ಲೇನು ಅವರೇ ಕೊಡ್ತಾರೆ ಮತ್ತು ನಾವು ಕೊಡ್ತೀವಿ, ಅದು ಆ ಥರ ನಡೀತಾ ಇದೆ. ಈ ದಾವಣಗೆರೆ ಲೋಕಲಿ ಇದರಲ್ಲಿ ಆಗ್ತಾ ಇಲ್ಲ. ಅಂದರೆ ದಾವಣಗೆರೆ ಮಾರುಕಟ್ಟೆ ಪ್ರದೇಶದಲ್ಲಿ 5 ರೂಪಾಯಿ ನೋಟನ್ನು ತೆಗೆದುಕೊಳ್ತಿಲ್ಲ ಮತ್ತು 10 ರೂಪಾಯಿ ಕಾಯಿನನ್ನು ತೆಗೆದುಕೊಳ್ತಿಲ್ಲ. ಇದಕ್ಕೆ ಜಿಲ್ಲಾಡಳಿತ ಸ್ಪಷ್ಟವಾಗಿ ನಿರ್ದೇಶನ ನೀಡಬೇಕಂದ್ಬಿಟ್ಟು ಸಾರ್ವಜನಿಕರು ಆಗ್ರಹವಾಗಿದೆ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳಿಕೊಂಡು ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಇನ್ನು ಮತ್ತೊಂದು ಭಾಗದ ಚಿತ್ರಣ ನೋಡೋದಾದ್ರೆ, ಶಿವಮೊಗ್ಗದ ಕ್ಯಾಂಟೀನ್ ಒಂದರಲ್ಲಿ ರಿಯಾಲಿಟಿ ಚೆಕ್ ನಡೆಸಲಾಯಿತು. 10 ರೂಪಾಯಿ ನಾಣ್ಯ ಚಲಾವಣೆಯಲ್ಲಿರುವ ಕುರಿತಂತೆ ಸುವರ್ಣ ನ್ಯೂಸ್ ವರದಿಗಾರ ರಾಜೇಶ್ ಕಾ ಮತ್ತು ವಾಕ್ ಥ್ರೂ ನಡೆಸಿದಾಗ ಗ್ರಾಹಕರು ಮತ್ತು ವ್ಯಾಪಾರಸ್ಥರು 10 ರೂಪಾಯಿ ನಾಣ್ಯಗಳನ್ನ ಚಲಾಯಿಸಲು ಎದುರಾಗುವ ಸಂಕಷ್ಟದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಸಮಸ್ಯೆ ಅವ್ರಿಗೆ ಆಗ್ತಿದೆ ಅಂತ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ, ನೋಡೋಣ ಬನ್ನಿ. 10 ರೂಪಾಯಿ ನಾಣ್ಯವನ್ನ ಆರ್ ಬಿ ಐ ಚಲಾವಣೆಯಲ್ಲಿದೆ ಅಂತ ಕೂಡ ಹೇಳ್ತಾ ಇದೆ, ಸ್ಪಷ್ಟೀಕರಣ ಮಾಡ್ತಾ ಇದೆ. ಆದರೆ ಶಿವಮೊಗ್ಗದ ಹಲವು ಕಡೆ ಇವುಗಳ ನಾಣ್ಯಗಳು 10 ರೂಪಾಯಿ ನಾಣ್ಯಗಳಿದೆ, ಗ್ರಾಹಕರು ತೆಗೆದುಕೊಳ್ತಾ ಇಲ್ಲ, ವ್ಯಾಪಾರಸ್ಥರು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ನಾನೀಗ ಶಿವಮೊಗ್ಗದ ಒಂದು ಕ್ಯಾಂಟೀನ್ ಮುಂದೆ ಇದ್ದೀನಿ. ಕ್ಯಾಂಟೀನಲ್ಲಿ ವ್ಯಾಪಾರ ನಡೀತಾ ಇದೆ. ಈ 10 ರೂಪಾಯಿ ನಾಣ್ಯ ಚಲಾವಣೆಯಲ್ಲಿ ಇದೆಯಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಗ್ರಾಹಕರು ಮತ್ತು ವ್ಯಾಪಾರಸ್ಥರನ್ನು ಕೇಳೋಣ. ಈ 10 ರೂಪಾಯಿ ನಾಣ್ಯ ಚಲಾವಣೆಯಲ್ಲಿದೆ ಅಂತ ಹೇಳಿ ಎಲ್ಲ ಆರ್ ಬಿ ಐ ಹೇಳ್ತಾ ಇದೆ, ಆದರೆ ನೀವು ಚಲಾವಣೆ ಮಾಡ್ತಾ ಇದ್ದೀರಾ, ಏನಾದ್ರು ಇದೆಯಾ ಇಲ್ವಾ? ಇಲ್ಲ, ಚಲಾವಣೆ ಮಾಡೋಕ್ಕೆ
ಹೋಟ್ಲಿಗೆ ಹೋಗಿ ಟೀ ಕುಡಿಯೋದಂತಲೇ 10 ರೂಪಾಯಿ ಕಾಯಿನ್ ಅನ್ನು ಕೊಟ್ಟರೆ ಅವ್ರೇನು ಮಾಡ್ತಾರೆ, 10 ರೂಪಾಯಿ ನಡೆಯಲ್ಲ ಅಂತಾರೆ, ತೊಗೊಳ್ತಿಲ್ಲ. ಚಲಾವಣೆಯಲ್ಲಿ ಇಲ್ಲ ಅದು, ಆರ್ ಬಿ ಅವ್ರು ಬಿಟ್ಟಿದ್ದಾರೆ, ಆದರೆ ಚಲಾವಣೆಗೆ 10 ರೂಪಾಯಿ ಕಾಯಿನ್ಗಳು ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಹೋಟ್ಲವ್ರು ಕೊಡೋಕೆ ಹೋದ್ರು ಅವ್ರು ತೊಗೊಳ್ಳಲ್ಲ, ಕೆಲವರು ಇವರನ್ನು ತೊಗೊಂಬೋದು ಇಲ್ಲ ಬೇರೆಯವ್ರು ತೊಗೊಂಬೋದು. 90% ಜನ ತೊಗೊಳಕ್ಕೆ ಹೋಗ್ತಿಲ್ಲ, 10 ರೂಪಾಯಿ ಕಾಯಿನು ಹಾಂ ತೊಗೊಳ್ತಾ ಇಲ್ಲ. 10 ರೂಪಾಯಿ ಇದೆ ಕಾಯಿನ್ ತೊಗೊಳ್ತಾರೆ, ಹೋಟ್ಲಲ್ಲಿ ತೊಗೊಳ್ತಾ ಇದ್ದಾರೆ. ಆ ಚಲಾವಣೆ ಕಡಿಮೆ ಇದೆ, ಇಲ್ಲ ನೋಡಿ 10 ರೂಪಾಯಿ 10 ರೂಪಾಯಿ ತೊಗೊಳ್ತಾರೆ. ಟೀ ತೊಗೊಳ್ತಾರೆ ಅವರು, ಒಬ್ಬರು ಈ ಚಲಾವಣೆ ಜಾಸ್ತಿ ತೊಗೊಳ್ತಿಲ್ಲ ಅಷ್ಟೇ. ಈಗ ಯಾಕೆ ಗೊತ್ತಾ, ಎಲ್ಲರು ಎದುರುತ್ತಿರೋ 10 ರೂಪಾಯಿ ಹೋಗಲ್ಲ ಹೋಗಲ್ಲ ಅಂತ ತೊಗೊಳ್ತಿಲ್ಲ ಅಷ್ಟೇ, ಚಲಾವಣೆ ನಡೀತಾ ಇದೆ, ತೊಗೊಳ್ತಾ ಇದ್ದಾರೆ. ಟೀ ಕುಡಿದ್ವಿ, ಟೀ ತೊಗೊಳ್ತಿದ್ದಾರೆ, ಈಗ ಟೀನಲ್ಲಿ ತೊಗೊಳ್ತಿದ್ದಾರೆ ಅವರು. 10 ರೂಪಾಯಿ ನಾಣ್ಯ ಯಾವ ಥರ ಚಲಾವಣೆ ಮಾಡಿದ್ದೀರಾ? ಚಲಾವಣೆ ಮಾಡ್ತಾ ಇದ್ದೀವಿ. ಇನ್ನು 10 ರೂಪಾಯಿ ಟೀಗೆ 10 ರೂಪಾಯಿ ಕಾಯನ್ ಕೊಟ್ಟರೆ ತೊಗೊಳ್ತಾ ಇಲ್ಲ ಕೆಲವು ಹೋಟ್ಲಲ್ಲಿ, ಕೆಲವು ಹೋಟ್ಲಲ್ಲಿ ತೊಗೊಳ್ತಾ ಇದ್ದಾರೆ. ಅಂಗಡಿಯಿಂದ ಚಿಲ್ಲರೆ ಅಂಗಡಿಯಲ್ಲಿ? ಚಿಲ್ಲರೆ ಅಂಗಡಿಯಲ್ಲಿ ತೊಗೊಳ್ತಾ ಇಲ್ಲ. ಬಸ್ಸಲ್ಲಿ? ಬಸ್ಸಲ್ಲಿ ತೊಗೊಳ್ತಾ ಇಲ್ಲ, ತೊಗೊಳ್ತಾ ಇಲ್ಲ. ಯಾಕೆ? ಅದು ಕೊಟ್ಟಿದ್ರಾ? ಕೊಟ್ಟಿದ್ದೀವಿ, ಯಾರು ತೊಗೊಳ್ತಾ ಇಲ್ಲ. ಯಾರು ತೊಗೊಳ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಇದು ಆರ್ ಬಿ ಐ ನಡೆಯುತ್ತೆ ಅಂತ ಹೇಳಿದಾರಲ್ಲಪ್ಪ. ಗೊತ್ತಿಲ್ಲ ಸರ್, ಅವ್ರು ಹೇಳ್ತಾರೆ, ಅವರು ನಡೆಯಲ್ಲ ಅಂತ ಹೇಳಿದ್ರೆ ನಮಗೆ ನಡೆಸೋಕ್ಕಾಗೋದಿಲ್ಲ. ಅದು ಈಗ ಹೋಟೆಲ್ ಮಾಲೀಕರಿದ್ದಾರೆ, ಅವರು ಏನು ಹೇಳ್ತಾರೆ ಸರ್, ನೀವು 10 ರೂಪಾಯಿ ಕಾಯಿನ್ ತೊಗೊಳ್ತೀರಾ ಹಿಂಗೆ? ನಿಮ್ಮ ಹತ್ರ ಇತ್ತು ಮೊದಲು ಸಿಕ್ಕಾಪಟ್ಟಿ ತೊಗೊಳ್ತೀವಿ, ನನ್ನ ಹತ್ರ ಒಂದು 6-7 ಸಾವಿರ ರೂಪಾಯಿ ಮೇಲಿತ್ತು ನನ್ನ ಹತ್ರ. ಆಮೇಲೆ ಯಾರು ಇಲ್ಲಿ ಕೊಟ್ಟರು ಗಿರಾಕಿ ಯಾರು ತೊಗೊಳ್ದಿದ್ದ ಕಾರಣ ಅದನ್ನೆಲ್ಲ ತೊಗೊಂಡೋಗಿ ಬ್ಯಾಂಕಿಗೆ ಹಾಕಿಬಿಟ್ಟಿದ್ದೇವೆ. ಬ್ಯಾಂಕಲ್ಲೂ ಕೂಡ 10 ರೂಪಾಯಿ ತೊಗೊಂಡಿದ್ದಾರೆ, ಬೇಕು ಚಾರ್ಜಸ್ ಮಾಡಿದ್ದಾರೆ, 100 ಕಾಯಿನಿಗೆ 10 ರೂಪಾಯಿ ಚಾರ್ಜಸ್ ಮಾಡಿದ್ದಾರೆ. ಚಾರ್ಜಸ್ ಮಾಡಿ 6,000 ರೂಪಾಯಿ ದುಡ್ಡಿಗೆ ನಾನು 60 ರೂಪಾಯಿ ಕೊಟ್ಟು ಅಕೌಂಟಿಗೆ ಹಾಕಿದ್ದೇನೆ. ಇವಾಗ ಗಿರಾಕಿ ಕೆಲವರು ಏನು ಮಾಡ್ತಾರೆ, ಕುಡ್ಕೊಂಡು ಕೊಟ್ಟು ಹೋಗ್ತಾರೆ. ಕೊಟ್ಟೆ ನಾವು ತೊಗೊಳ್ದೇ ಇರೋಕ್ಕಾಗಲ್ಲ, ಕುಡ್ದಾದ್ಮೇಲೆ ನಾವು ಇನ್ನೇನು ಮಾಡೋದಂತೆ ತೊಗೊಂಡು ತಮ್ಮ ಬ್ಯಾಂಕಿಗೆ ಹಾಕ್ತೀವಿ. ಮತ್ತು ಇಲ್ಲಿ ಗಿರಾಕಿ ಯಾರು ಕೊಟ್ಟರು ತೊಗೊಳ್ಳಲ್ಲ, ಇಲ್ಲ ನಡೆಯಲ್ಲ, ಡುಪ್ಲಿಕೇಟ್ ಬಂದಿದೆ ವಾಟ್ಸಪ್ಪಲ್ಲಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಮಗೆ ನಾವು ಗಿರಾಕಿ ಜಗಳಾಡೋಕೆ ಇದಕ್ಕೆ ತೊಗೊಳ್ತೇವೆ. ತೊಗೊಂಡ್ಬಿಟ್ಟು ಅದನ್ನ ತೊಗೊಂಡು ಬ್ಯಾಂಕಿಗೆ ಹಾಕ್ತೀವಿ ಅಷ್ಟೇ, ಅದನ್ನ ಇಟ್ಕೊಂಡು ನಾವು ಗಿರಾಕಿಗೂ ಕೊಡೋಕೆ ಬರೋಲ್ಲ. ವಾಟ್ಸಪ್ಪಲ್ಲಿ ಬಂದಿದ್ದರಿಂದ ಪ್ರಾಬ್ಲಮ್, ಡುಪ್ಲಿಕೇಟ್ ಬಂದಿದೆ ಹಾಗೆ ಹೀಗೆ ಅಂತೇಳಿ ವಾಟ್ಸಪ್ಪಲ್ಲೆಲ್ಲ ಬಂದಿಂದನೇ ಎಷ್ಟೋ ಜನ ತೊಗೊಳ್ತಿಲ್ಲ, ಎಷ್ಟೋ ಜನಕ್ಕೆ 100 ಜನರು ತೊಗೊಳ್ಳಲ್ಲ. ಆದರೆ ರೈಲ್ವೆ ಸ್ಟೇಷನ್ ಎಲ್ಲ ತೊಗೊಳ್ತಾರೆ, ಕೊಡ್ತಾರೆ. ರೈಲ್ವೆ ಟಿಕೆಟ್ ಬುಕ್ ಮಾಡೋಕೆ ಹೋದರೆ ಕಂಪಲ್ಸರಿಯಾಗಿ ಅವ್ರಿಗೆ ತೊಗೊಳ್ತಾರೆ, ಕೊಡ್ತಾರೆ. ಅದ್ರ ಬಗ್ಗೆ ರೈಲ್ವೆದಲ್ಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲಿ ಎಲ್ಲೂ ತೊಗೊಳ್ತಿಲ್ಲ. ಬಸ್ಸಲ್ಲಿ ತೊಗೊಳ್ಳಲ್ಲ, ಬಸ್ಸಲ್ಲಿ ಗಿಸಲ್ಲ, ಇಲ್ಲಿ ಬೇರೆ ಯಾವುದೇ ಅಂಗಡಿ ಸಣ್ಣ ಪುಟ್ಟ ಒಂದು ಬೀಡ ಅಂಗಡಿಯಲ್ಲೂ ತೊಗೊಳ್ಳಲ್ಲ ಅದನ್ನ. ಯಾರೂ ತೊಗೊಳ್ಳಲ್ಲ, ಇಲ್ಲರೇ ನಡೆಯಲ್ಲರಿ ಡುಪ್ಲಿಕೇಟು ಹಾಗೆ ಹೀಗೆ ಅಂತೇಳಿ ನಮಗೆ ವಾಪಸ್ ಕೊಡ್ತಾರೆ. ಏನು ವಾಟ್ಸಪ್ಗಳಲ್ಲಿ ಅದು ಡೂಪ್ಲಿಕೇಟ್ ನಾಣ್ಯ 10 ರೂಪಾಯಿ ಬಂದಿದೆ ಅಂತ ಹೇಳಿ ಪ್ರಚಾರ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರು 10 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಕ್ಕೆ ಬಹಳ ಹಿಂದೇಟು ಹಾಕ್ತಾ ಇದ್ದಾರೆ. ವ್ಯಾಪಾರಸ್ಥರಾಗಲಿ ಗ್ರಾಹಕರಾಗಲಿ ಕೊಡೋದು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಸಾಕಷ್ಟು ನಿಧಾನ ಆಗಿದೆ. ಬ್ಯಾಂಕ್ಗಳಲ್ಲಿ ಅಷ್ಟೇ ಚಲಾವಣೆಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಇದು ಇಲ್ಲಿನ ಚಿತ್ರಣ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ಥರದ ಗೊಂದಲಗಳು ಇದೆ. ವ್ಯಾಪಾರಸ್ಥರೇ ಆಗಿರಲಿ ಗ್ರಾಹಕರೇ ಆಗಿರಲಿ, 10 ರೂಪಾಯಿ ಕಾಯಿನ್ ಅಂತ ನೋಡಿದ ತಕ್ಷಣ ಅದನ್ನು ತೊಗೊಳ್ಬೇಕಾ ಬೇಡವಾ, ಮೊದಲನೇದಾಗೆ ಬೇಡ ಅಂತ ಹೇಳ್ತಾರೆ. ಹಂಗೂ ಮೀರಿ ಬಲವಂತ ಮಾಡಿದಾಗ ತೊಗೊಂಡಂಥ ಉದಾಹರಣೆಗಳು ತೀರಾ ಕಡಿಮೆ. ಈ ರೀತಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಯಾವ ಥರದ ಚಿತ್ರಣ ಇದೆ, ಜನರ ಮನಸ್ಸಿನಲ್ಲಿ ಯಾವ ಗೊಂದಲ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ವಾಕ್ಥ್ರೂಗಳನ್ನು ನಡೆಸಿದ್ದಾರೆ. ಆ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದಮೇಲೆ.